ಸಂತು ಇಂತು ಜಿಲ್ಲಾ ಉಸ್ತುವಾರಿ ಸಚಿವರ ಪಟ್ಟಿ ರೆಡಿಯಾಗಿದೆ. ಸರ್ಕಾರ ರಚನೆಯಾಗಿ 2 ತಿಂಗಳ ಬಳಿಕ ಪಟ್ಟಿ ರೆಡಿಯಾಗಿದ್ದು ಅಧಿಕೃತವಾಗಿ ಘೋಷಣೆ ಆಗೋದೇ ಬಾಕಿ. ಇನ್ನು ಇನ್ನು ಯಾರ್ಯಾರಿಗೆ ಯಾವ ಜಿಲ್ಲೆ ಉಸ್ತುವಾರಿ ಸಿಗ್ಬೋದು ಅಂತ ಕೂಡ ನೋಡೋದಾದ್ರೆ, ಯಾರಿಗೆ ಯಾವ ಜಿಲ್ಲೆ ಅಂತ ನೋಡೋದಾದ್ರೆ, ಮೈಸೂರು ಜಿ ಟಿ ದೇವೇಗೌಡರಿಗೆ, ಜೊತೆಗೆ ಮಂಡ್ಯ ಸಿ ಎಸ್ ಪುಟ್ಟರಾಜು, ಹಾಸನ ಜಿಲ್ಲಾ ಉಸ್ತುವಾರಿ ಎಚ್ ಡಿ ರೇವಣ್ಣ, ಇನ್ನು ತುಮಕೂರು ಶ್ರೀನಿವಾಸ ಗುಬ್ಬಯ್ಯ, ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ, ಕೋಲಾರ ಕೃಷ್ಣ ಬೈರೇಗೌಡ, ಅದೇ ರೀತಿಯಾಗಿ ಎನ್ ಎಸ್ ಶಿವಶಂಕರ ರೆಡ್ಡಿ ಅವರಿಗೆ ಕೊಡಗು ಸಿಗ್ಬೋದು, ಇನ್ನು ದಕ್ಷಿಣ ಕನ್ನಡ ಯು ಟಿ ಖಾದರ್ ಅವರಿಗೆ, ಇನ್ನು ಉಡುಪಿಯ ಉಸ್ತುವಾರಿ ಜಯಮಾಲ ಅವರಿಗೆ, ಹಾವೇರಿಯಲ್ಲೂ ಕೂಡ ಹಾವೇರಿ ವಿಚಾರವಾಗಿ ಡಿ ಸಿ ತಮ್ಮಣ್ಣ ಅವರಿಗೆ, ಇನ್ನು ರಾಮನಗರ ಡಿ ಕೆ ಶಿವಕುಮಾರ್, ಬಳ್ಳಾರಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುವಂತಹ ಸಾಧ್ಯತೆ ಇದೆ. ದಾವಣಗೆರೆ ಎನ್ ಮಹೇಶ್, ಬೆಂಗಳೂರು ಗ್ರಾಮಾಂತರ ಜಮೀರ್ ಅಹಮದ್ ಖಾನ್, ಬೆಂಗಳೂರು ನಗರ ಡಾಕ್ಟರ್ ಜಿ ಪರಮೇಶ್ವರ್, ಚಿತ್ರದುರ್ಗ ವೆಂಕಟರಮಣಪ್ಪ, ಧಾರವಾಡದ ಉಸ್ತುವಾರಿ ರಮೇಶ್ ಜಾರಕಿಹೊಳಿ, ಉತ್ತರ ಕನ್ನಡ ಆರ್ ವಿ ದೇಶಪಾಂಡೆ. ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳ ಒಂದು ವಿಚಾರವಾಗಿ ಕೊಪ್ಪಳ ಬಂಡೆಪ್ಪ ಕಾಶೆಂಪೂರ್, ಕಲಬುರಗಿ ಪ್ರಿಯಾಂಕರ್ಗೆ ಅವರಿಗೆ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಯಾದಗಿರಿ ಉಸ್ತುವಾರಿ ಕೂಡ ಪ್ರಿಯಾಂಕರ್ಗೆ ಅವರಿಗೆ, ರಾಯಚೂರು ವೆಂಕಟರಾವ್ ನಾಡಗೌಡ ಅವರಿಗೆ, ಬಾಗಲಕೋಟೆಯ ಉಸ್ತುವಾರಿ ಎಂ ಸಿ ಮನಗೋಳಿ, ವಿಜಯಪುರ ಶಿವಾನಂದ ಪಾಟೀಲ್, ಬೇದರ್ ಉಸ್ತುವಾರಿಯಾಗಿ ರಾಜಶೇಖರ್ ಪಾಟೀಲ್ ಹುನ್ನಾಬಾದ್, ಯಾದಗಿರಿ ಈಗಾಗಲೇ ಹೇಳಿದ ಹಾಗೆ ಪ್ರಿಯಾಂಕರ್ಗೆ ಅವರಿಗೆ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ 19 ವರ್ಷಗಳ ಹಿಂದೆ ಜೆಎಚ್ ಪಟೇಲ್ ತಲಕಾವೇರಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿದ್ರು, ಆಮೇಲೆ ಅಧಿಕಾರವನ್ನು ಕೂಡ ಕಳ್ಕೊಂಡಿದ್ರು. ಅಂದಿನಿಂದ ಯಾವ ಮುಖ್ಯಮಂತ್ರಿ ಕೂಡ ತಲಕಾವೇರಿ ಕಡೆ ತಲೆ ಕೂಡ ಹಾಕಿರಲಿಲ್ಲ. ಆದ್ರೆ ಇವತ್ತು ಮುಖ್ಯಮಂತ್ರಿಗಳು ಈ ಎಲ್ಲ ಒಂದು ಇದನ್ನ ಬ್ರೇಕ್ ಮಾಡಿ, ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ಎಲ್ಲ ಮೂಢನಂಬಿಕೆಗಳಿಗೂ ಕೂಡ ಬ್ರೇಕ್ ಹಾಕಿ ತಲಕಾವೇರಿಗೆ ಭೇಟಿ ಕೊಡ್ತಾ ಇದ್ದಾರೆ, ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಭಾಗಮಂಡಲದ ಭಗಂಡೇಶ್ವರ ದೇವಾಲಯದಲ್ಲಿ ಸಿಎಂ ಅವರು ಪೂಜೆ ಸಲ್ಲಿಸಿದರು. ಇನ್ನು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಥ್ ಕೊಟ್ಟಿರೋದು ವಿಶೇಷವಾಗಿರೋದು, ಜೊತೆಗೆ ಅನಿತಾ ಕುಮಾರಸ್ವಾಮಿ ಪತ್ನಿ ಅವರು ಕೂಡ ಇದ್ದಾರೆ. ವಿಶೇಷವಾಗಿ ನಿನ್ನೆ ಆದಿಚುಂಚನಗಿರಿಯಲ್ಲಿ ಒಂದು ಭೇಟಿ ಕೂಡ ಆಯಿತು, ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಈಗ ಕುಮಾರಸ್ವಾಮಿ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ.